गाइस वेलकम बैक टू निशुस कनाडा व्लॉग्स इन सिंगापुर इवत्ती ना डेली व्लॉग गे निम्मेल्लरिगू वेलकम एंड नान बंदु सिंगापुर इंदा कनाडा व्लॉग्स माड्ता इदीनि यारेल्ला फर्स्ट टाइम नन्न चानल नोड्तिदीरा दयविट्टु सब्सक्राइब माड्कोळ्ळि निम्म सब्सक्रिप्शन नमगे तुंबाने इंपार्टेंट एंड इवत्तिन व्लॉगल्लि बंदुबिट्टु नावु ओंदु वर्षद नंतर बैंगलूरिगे विसिट कोड्ता इरोदु व्लॉग ना अपलोड माड्ता इदीनि नानु तुंबा एक्सैट आगिदीनि याकेंद्रे ननगे तुंबा खुशि आग्तिदे ओंदु वर्ष आद्मेले नावु बैंगलूरिगे विसिट माड्ता इरोदु सो नावु तिर्ची टेंपल दर्शन मुगसकोंडु हाईवे बैंगलूरिगे रिटर्न होरता इदीवि यारेल्ला तिर्ची टेंपल वीडियो नोडिल्ल लास्ट व्लॉग नानु अदे अपलोड माडिरोदु दयविट्टु अदन्नु नोडि आ व्लॉग कूड तुंबाने चेन्नागिदे सो इवाग टेंपल दर्शन मुगसकोंडु ऑन द वेली बैंगलूरु होग्ता इदीवि सो होगुवाग होटेल ऑन द वेली यावु सिक्कितु अदरल्लि ऊट मुगसकोंडु सो इवाग बैंगलूरु रीच आगिदीवि नावु बेळगे बिट्टिद्दु रीच आगोष्टरल्लि 5:30 आगिबिट्टित्तु नावेल्ल ತುಂಬಾನೆ ಟೈರ್ಡ್ ಆಗಿದ್ವಿ ಆಸ್ ಸೂನ್ ಆಸ್ ಬೆಂಗಳೂರು ರೀಚ್ ಆದಷ್ಟ ಫಸ್ಟ್ ಸಿಗೋಂತ ಸರ್ಪ್ರೈಸ್ ಅಂದ್ರೆ ಟ್ರಾಫಿಕ್ ತುಂಬಾ ದಿನಗಳಾದ್ಮೇಲೆ ಹೆವಿ ಟ್ರಾಫಿಕ್ ನ ನೋಡಿದೆ ಸೋ ಅದಾದ್ಮೇಲೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು 9:30 ಏನೋ ಆಗಿಬಿಟ್ಟಿತ್ತು ಸೋ 9:30 ಆದ್ಮೇಲೆ ನಾವು ಇವಾಗ ರೀಚ್ ಆಗಿದ್ದೀವಿ ಇನ್ನೇನು ಎಲ್ಲ ಶಾಪರ್ಸ್ ಎಲ್ಲ ಶಾಪ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾವುದು ಇನ್ನೆಲ್ಲ ಬೆಳಗ್ಗೆನೆ ಸಿಗೋದು ನೋಡೋದಕ್ಕೆ ಸೋ 10:00 ಆಗಿಬಿಡಿತ್ತು ನಾವು ಕೂಡ ಆಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಳ್ಳಬೇಕು ಟೈರ್ಡ್ ಆಗಿದೆ ತುಂಬಾನೇ ರೆಸ್ಟ್ ತಗೋಬೇಕು ರೆಸ್ಟ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಆಕ್ಟಿವ್ ಆಗಿಬಿಟ್ಟು ಮತ್ತೆ ಏನೇನ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳಬೇಕು ಪಾಪ ಅಂತೂ ತುಂಬಾನೇ ಚೆನ್ನಾಗಿ ವೆದರ್ ನ ಎಂಜಾಯ್ ಮಾಡ್ತಾ ಇದ್ದು ಬೆಂಗಳೂರು ವೆದರ್ ಮಳೆ ಬರೋ ತರ ಇತ್ತು ಜುಲೈ ತಿಂಗಳಲ್ಲಿ ಹಾಗೇನೇ ಬೆಂಗಳೂರು ವೆದರ್ ಮಳೆ ಬರ್ತಾ ಇರುತ್ತೆ ಇಲ್ಲ ತುಂಬಾ ಜಾಸ್ತಿ ಕೋಲ್ಡ್ ಆಗಿರುತ್ತೆ ಸೋ ಮನೆಗೆ ಬಂದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ಯೂಟಿ ಮಾಡ್ಕೊಳ್ತಾ ಇದೀವಿ ಸೋ ತುಂಬಾ ದಿನಗಳ ನಂತರ ಧಾರವಾಡ ಪೇಡಾ ಕೂಡ ಸಿಕ್ಕಿತು ನನ್ನ ತಮ್ಮನೂ ನಮ್ಮ ಜೊತೆ ಎಲ್ಲ ಜಾಯಿನ್ ಆಗಿದ್ದಾನೆ ಇವಾಗ ಜರ್ನಿಯಲ್ಲಿ ಸೋ ನೆಕ್ಸ್ಟ್ ನನ್ನ ತಮ್ಮ ನಮ್ಮ ಜೊತೆ ಇರ್ತಾನೆ ಸ್ವಲ್ಪ ದಿನ ಸೋ ಪೇಡಾ ಎಲ್ಲ ಮುಗಿಸ್ಕೊಂಡು ತಿನ್ಬಿಟ್ಟು ನೆಕ್ಸ್ಟ್ ನಂದು ಸ್ವಲ್ಪ ಕೆಲಸ ಇದೆ ಶಾಪಿಂಗಿಗೆ ಸೋ ಹೊರಟು ಇದೀವಿ ಇದು ಬಂದು ಮಲ್ಲೇಶ್ವರಂ ಇದು ರೋಡ್ ಇದು ಕೆಸಿ ಜನರಲ್ ಹಾಸ್ಪಿಟಲ್ ರೋಡ್ ಇದೆಯಲ್ಲ ಆ ರೋಡ್ ಇದು ತುಂಬ ದಿನಗಳ ನಂತರ ಮಲ್ಲೇಶ್ವರಂಗೆ ಮತ್ತೆ ಬರ್ತಾ ಇದ್ದೀನಿ ನನ್ನ ಫೇವ್ರೇಟ್ ಶಾಪ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಇದು ತುಂಬ ಜನಕ್ಕೆ ಮಲ್ಲೇಶ್ವರಂ ಸ್ಟ್ರೀಟ್ ತುಂಬ ಫೇವ್ರೇಟ್ ಅಲ್ವಾ ಶಾಪಿಂಗ್ ಸ್ಟ್ರೀಟು ಸೊ ತುಂಬ ದಿನಗಳಾದಮೇಲೆ ನಾವು ಕೂಡ ದೊಣ್ಣೆ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ನಾನಂತೂ ಆಲ್ಮೋಸ್ಟ್ 1 ಇಯರೇ ಆಗಿಬಿಟ್ಟಿತ್ತು ತಿನ್ಬಿಟ್ಟು ನನ್ನ ತಮ್ಮ ನಾನು ಪಾಪು ಹಸ್ಬೆಂಡ್ ಎಲ್ಲ ತುಂಬ ಎಕ್ಸೈಟ್ ಆಗಿದ್ವಿ ಬಿರಿಯಾನಿ ಟೇಸ್ಟ್ ನೋಡೋದಕ್ಕೆ ಬಿರಿಯಾನಿ ಇನ್ನೂ ಬರ್ತಿದ್ದಂಗೆ ಎಲ್ಲನೂ ಹಾಕ್ಕೊಂಡು ಖಾಲಿ ಮಾಡಿಬಿಟ್ಟಿದ್ವಿ ನೆಕ್ಸ್ಟು ಐಸ್ ಕ್ರೀಮು ಬೀಡಾ ಅಂತ ಎಲ್ಲ ತೊಗೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಫುಡ್ನ ಆಫ್ಟರ್ನೂನ್ ಫುಡ್ನ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಮಲ್ಲೇಶ್ವರಂ ಯೂಶ್ವಲಿ ಬಂದಾಗ ನಾವು ಮಂತ್ರಿ ಸ್ಕ್ವೇರಲ್ಲೇ ಕಾರ್ನ ಪಾರ್ಕ್ ಮಾಡಿರ್ತೀವಿ ಯಾಕೆಂದರೆ ಆ ಸ್ಟ್ರೀಟ್ ತುಂಬಾ ಬ್ಯುಸಿ ಇರುತ್ತೆ ಸೊ ಹಾಗಾಗಿ ಮಂತ್ರಿ ಸ್ಟ್ರೀಟಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ತೆಗೆದುಬಿಟ್ಟು ಇವಾಗ ಬಿ ಡಿ ಎ ಆಫೀಸ್ಗೆ ಅಂತ ಹೊರಟಿದ್ದೀವಿ ನಮ್ಮದು ಸ್ವಲ್ಪ ಕೆಲಸ ಇದೆ ಬಿ ಡಿ ಎ ಆಫೀಸಲ್ಲಿ ಸೊ ಹಾಗಾಗಿ ಬಿ ಡಿ ಎ ಆಫೀಸ್ಗೆ ಹೋಗ್ತಾ ಇದ್ದೀವಿ ಒನ್ಸ್ ಅಪಾನ್ ಎ ಟೈಮಲ್ಲಿ ನಾನು ಆಫೀಸ್ಗೆ ತುಂಬಾ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಿದ್ದು ರೋಡಿದು ತುಂಬಾ ಜಾಸ್ತಿ ಓಲ್ಡ್ ಮೆಮೊರೀಸ್ ಎಲ್ಲ ಇದೆ ಈ ರೋಡಲ್ಲಿ ಆ್ಯಂಡ್ ಇವಾಗ ಸದಾಶಿವನಗರ ರೋಡಲ್ಲಿರೋ ಬಿ ಡಿ ಎ ಆಫೀಸ್ಗೆ ಬಂದಿದ್ದೀವಿ ಸೊ ಬಿ ಡಿ ಎ ಆಫೀಸಲ್ಲಿ ನಂದು ಆಧಾರ್ ಅಪ್ಡೇಟ್ ಕೆಲಸ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಬಿಟ್ಟು ಇವಾಗ ಮತ್ತೆ ಕಾವೇರಿ ಥಿಯೇಟರ್ ರೋಡಲ್ಲಿ ಇವಾಗ ವಾಪಸ್ಸು ಮಂತ್ರಿ ಸ್ಕ್ವೇರ್ಗೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಅರೌಂಡ್ ಒಂದು 3:30 ಆಗಿದೆ ಟೈಮು 3:30-4:00 ಆಗಿದೆ ಟ್ರಾಫಿಕ್ ಸ್ವಲ್ಪ ಡೌನ್ ಆಗಿತ್ತು ಬಟ್ ಸ್ಟಿಲ್ ವೆದರ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಎಷ್ಟು ಚೆನ್ನಾಗಿ ಈ ಕಡೆ ಮಳೆನೂ ಇಲ್ಲ ಈ ಕಡೆ ಬಿಸಿಲೂ ಇಲ್ಲ ಆ ಥರ ಇನ್ನೇನು ಮಳೆ ಬರಬೇಕು ವೆದರ್ ಎಲ್ಲ ತುಂಬಾ ಚೆನ್ನಾಗಿ ತಣ್ಣ ಗಾಳಿ ಬರ್ತಾ ಇತ್ತು ಬ್ಯಾಂಗ್ಳೂರು ವೆದರ್ ಅಂದರೆ ಬ್ಯಾಂಗ್ಳೂರು ವೆದರೇ ಅಲ್ವಾ ನನಗಂತೂ ತುಂಬಾ ಇಷ್ಟ ಜೂನ್ ಜುಲೈ ಮಂತಲ್ಲಿ ವಿಸಿಟ್ ಮಾಡೋದಕ್ಕೆ ಅದಕ್ಕೆ ನಾವು ಬ್ಯಾಂಗ್ಳೂರನ್ನ ತುಂಬ ಇಷ್ಟಪಡ್ತೀವಿ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಫ್ಕೋರ್ಸ್ ಆದರೆ ನಿಮ್ಮ ಹತ್ರ ಕಾರೆಲ್ಲ ಇದ್ದರೆ ಚೆನ್ನಾಗಿ ಜರ್ನಿನ ಎಂಜಾಯ್ ಮಾಡ್ಬೋದು ನೀವು ಕುತ್ಕೊಂಡ್ಬಿಟ್ಟು ಸೊ ಇವಾಗ ಮತ್ತೆ ಜರ್ನಿ ಶುರು ಆಗಿದೆ ಮಲ್ಲೇಶ್ವರಂ ಕಡೆ ಗಾಡಿ ಹೊರಟಿದೆ ಮಂತ್ರಿ ಸ್ಕ್ವೇರ್ ರೀಚ್ ಆಗ್ತಿದ್ದಂಗೆ ನಾನು ಶಾಪಿಂಗ್ ಶುರು ಆಗಿಬಿಡತ್ತೆ ಫಸ್ಟು ನಾನು ಸ್ಲಿಪ್ಪರ್ ತೊಗೊಳ್ತಾ ಇದ್ದೀನಿ
ಟ್ರೆಂಡ್ಸ್ ಗೆ ಬಂದ್ಬಿಟ್ಟು ಸ್ಲಿಪ್ಪರ್ ಶಾಪ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ನಾನು ಸ್ಲಿಪ್ಪರ್ ಶಾಪ್ ಮಾಡಿರಲಿಲ್ಲ. ಸೊ ಹಂಗಾಗಿ ಸ್ಲಿಪ್ಪರ್ ತೊಗೊಂಡ್ಬಿಟ್ಟು ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕಾಫಿ ಪಾನಿಪುರಿ ಪಿಜ್ಜಾ ಅಂತ ಹೇಳಿ ಒಂದಾದ್ಮೇಲೆ ಒಂದು ಐಟಮ್ನ ಆರ್ಡರ್ ಮಾಡ್ಕೊಂಡ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ನ ನಾನು ನನ್ನ ತಮ್ಮ ನನ್ನ ಹಸ್ಬೆಂಡ್ ಪಾಪು ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ. ಪಾಪುಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ, ಅವಳಿಗೆ ಪಿಜ್ಜಾ ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ ಸ್ನ್ಯಾಕ್ಸ್ ಐಟಮ್ಸಲ್ಲಿ, ಇಂಡಿಯನ್ ಸ್ನ್ಯಾಕ್ಸಲ್ಲಿ. ಸೊ ಹಂಗಾಗಿ ನಾವು ಅವಳಿಗೆ ಪಿಜ್ಜಾ ಮಾತ್ರ ಕೊಡಿಸಿದ್ದೀವಿ, ಬೇರೆ ಏನು ಸ್ಟ್ರೀಟ್ ಫುಡ್ನ ಅವಳು ಇಷ್ಟಪಡಲ್ಲ ಅಂತಲ್ಲ, ಅವಳಿಗೆ ಗೊತ್ತೇ ಇಲ್ಲ, ಅವಳಿಗೆ ಸಿಂಗಾಪುರಲ್ಲಿ ಅದೆಲ್ಲ ತಿನ್ನಲ್ವಲ್ಲ ಹಂಗಾಗಿ ಗೊತ್ತಿರಲ್ಲ ಅವಳಿಗೆ. ಸೊ ನೆಕ್ಸ್ಟು ಶಾಪಿಂಗು ತಿಂದಿದ್ದು ಹಟ್ಟೆ ಹೊಡೆದಿದ್ದು ಎಲ್ಲ ಮುಗಿಸ್ಕೊಂಡು 8:30 ಟೈಮಲ್ಲಿ ಕಾರ್ನ ಮತ್ತೆ ತೆಗೀತಾ ಇದ್ದೀವಿ. ಮತ್ತೆ ಇವಾಗ ಮನೆಗೆ ವಾಪಸ್ ಹೋಗಬೇಕಾಗಿದೆ. ಐ ಹೋಪ್ ಮಳೆ ಬರೋ ಥರ ಇದೆ, ಇನ್ನೂ ಮಳೆ ಬಂದಿಲ್ಲ. ಇವಾಗ ಕಾರ್ನ ಮತ್ತೆ ತೆಗೀತಾ ಇದ್ದೀವಿ ಹೊರಗಡೆ, ಹೋಗಬೇಕು ಇವಾಗ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಹೋಗುವಾಗ ಮಲ್ಲೇಶ್ವರಂನ ಸ್ಟ್ರೀಟ್ನ ನಿಮಗೆ ತೋರಿಸ್ಕೊಂತ ಹೋಗ್ತೀನಿ, ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿ. ಯಾರಾದರೂ ಔಟ್ಸೈಡ್ ಕಂಟ್ರೀಲಿ ನಮ್ಮ ಥರನೇ ಇದ್ದು ಬ್ಯಾಂಗ್ಳೂರ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ಈ ರೋಡ್ನೆಲ್ಲ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಸೊ ಇವಾಗ ಮಲ್ಲೇಶ್ವರಂ ಸ್ಟ್ರೀಟ್ ಎಲ್ಲ ಆ್ಯಕ್ಟಿವ್ ಆಗಿದೆ, ಆಲ್ ಬೇಕೆಲ್ಲ ನೋಡ್ಬೋದು, ಜ್ಯುವೆಲ್ಲರಿ ಶಾಪ್ ಎಲ್ಲ ಲೈಟ್ ಹಾಕ್ಕೊಂಡು ತುಂಬಾ ಆ್ಯಕ್ಟಿವ್ ಆಗಿ ಜಗ ಜಗ ಅಂತ ಹೇಳಿ ಕಾಣಿಸ್ತಾ ಇತ್ತು ನೈಟ್ ಟೈಮಲ್ಲಿ. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀನಿ ಈ ರೋಡ್ನ. ಒನ್ಸ್ ಅಪಾನ್ ಎ ಟೈಮಲ್ಲಿ ನಾನು ಈ ಸ್ಟ್ರೀಟಲ್ಲಿ ತುಂಬಾ ಶಾಪಿಂಗ್ ಮಾಡ್ತಾ ಇದ್ದೆ. ಇವಾಗಲೂ ಅಷ್ಟೇ, ಬಂದರೆ ನಾನು ಇದೇ ಸ್ಟ್ರೀಟಲ್ಲೇ ಶಾಪಿಂಗ್ ಮಾಡೋದು. ಸ್ಲಿಪ್ಪರ್ ಇರಲಿ ಡ್ರೆಸ್ ಇರಲಿ ಏನೇ ಚೆನ್ನಾಗಿ ಕಂಡ್ರು ನಾನು ಇಳಿದ್ಬಿಟ್ಟು ಗಾಡಿನ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀನಿ. ಮಾಲ್ಗೆ ಅಂತ ಎಲ್ಲ ಜಾಸ್ತಿ ದುಡ್ಡು ಹಾಕಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಈ ಸ್ಟ್ರೀಟ್ ಸೈಡಲ್ಲಿ ಸಿಗುವಂಥ ಕ್ಲಾತ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೂ ಗೊತ್ತು ಅದು, ನಾನು ತುಂಬಾ ಸ್ಟ್ರೀಟ್ ಸೈಡ್ ಶಾಪಿಂಗ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು. ಅವರು ಫ್ರೀ ಆಗಿದ್ದಾಗ ನನ್ನ ಜೊತೆ ಬರ್ತಾ ಇರ್ತಾರೆ, ಬಟ್ ತುಂಬ ಟೈಮಲ್ಲಿ ಅವರು ತುಂಬಾ ಬ್ಯುಸಿ ಇರ್ತಾರೆ, ಅವ್ರಿಗೆ ನನಗೆ ಸ್ಟ್ರೀಟ್ ಸೈಡಲ್ಲಿ ನಾನು ಇಟ್ಕೊಂಡು ಟೈಮ್ ಕೊಡೋಷ್ಟು ಜಾಸ್ತಿ ಟೈಮ್ ಇರಲ್ಲ ಅವ್ರಿಗೆ. ಒಂದೊಂದು ಸತಿ ನಾನೇ ಬಂದುಬಿಡ್ತೀನಿ ಇಂಡಿಯಾಗೆ ಬಂದಾಗ, ಇಲ್ಲ ಅಂದರೆ ಅವರು ಈ ಥರ ಫ್ರೀ ಆಗಿದ್ದರೆ ಕರ್ಕೊಂಡ್ಬಂದು ಎಲ್ಲದನ್ನು ತೋರಿಸಿ ಅವರು ಕೂಡ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಮಲ್ಲೇಶ್ವರಂ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ನನಗೋಸ್ಕರ ಅಂತಲೇ ಅವರು ಮಲ್ಲೇಶ್ವರಂಗೆ ಬರೋದಕ್ಕೆ ರೂಢಿ ಮಾಡಿಕೊಂಡ್ರು. ಸೊ ಇವಾಗ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಈ ಸ್ಟ್ರೀಟೆಲ್ಲ. ಸೊ ನೋಡ್ಬೋದು ಈ ರೋಡೆಲ್ಲ ತುಂಬಾ ಆ್ಯಕ್ಟಿವ್ ಆಗಿದೆ ನೈಟ್ ಟೈಮಲ್ಲಿ. ಸೊ ಹಿಂಗೆ ನೋಡ್ಕೊತ ಹೋಗಿ, ಎಂಡಲ್ಲಿ ಮತ್ತೆ ನಿಮಗೆ ಸಿಗ್ತೀವಿ. ರೋಡ್ನ ನೀವು ಕೂಡ ಎಂಜಾಯ್ ಮಾಡಿ. ಸೊ ಇವಾಗ ಮನೆಗೆ ಮತ್ತೆ ವಾಪಸ್ ಬಂದಿದ್ದೀವಿ. ಮನೆಗೆ ಬಂದ ತಕ್ಷಣ ಪಾಪು ಎಲ್ಲ ಕಾರ್ಟೂನ್ ಹಾಕ್ಕೊಂಡ್ಬಿಟ್ಟು ಆ್ಯಕ್ಟಿವ್ ಆಗಿಬಿಟ್ಲು. ನನ್ನ ಶೂಸ್ ಎಲ್ಲ ವಾಶ್ ಮಾಡಿರಲಿಲ್ಲ, ತುಂಬ ಟ್ರಾವೆಲ್ ಮಾಡಿ ಶೂಸ್ನೆಲ್ಲ ಮತ್ತೆ ವಾಷಿಂಗ್ ಹಾಕಿದ್ದೀನಿ. ಸೊ ಇವತ್ತು ನಾನೇನು ಪರ್ಚೇಸ್ ಮಾಡ್ಕೊಂಡ್ಬಂದೆ ಅಂದರೆ ಈ ಸ್ಲಿಪ್ಪರ್ನ ಪರ್ಚೇಸ್ ಮಾಡ್ಕೊಂಡ್ಬಂದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಲಿಪ್ಪರು. ಅರೌಂಡ್ 2500 ರುಪೀಸ್ ಏನು ಟ್ರೈನ್ಸಲ್ಲಿ ತೊಗೊಂಡಿದ್ದು. ಚೆನ್ನಾಗಿ ಬಾಳಿಕೆ ಬರುತ್ತೆ ಸಿಂಗಾಪುರ್ ರೋಡ್ಗೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ತುಂಬ ಹೀಲ್ಸ್ ಹಾಕೋದಕ್ಕೆ ನನಗೆ ತುಂಬ ಕ್ರೇಜು, ನಾನು ಹೈಟ್ ಕಾಣಬೇಕಂತ ನನಗೆ ತುಂಬ ಆಸೆ ಯಾವಾಗಲೂ. ಸೊ ಅದಕ್ಕೆ ಹೀಲ್ಡಿರೋ ಚಪ್ಪಲನ್ನ ಯಾವಾಗಲೂ ಶಾಪ್ ಮಾಡ್ತೀನಿ. ನಿಮಗೂ ಕೂಡ ಇದೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಿ ಮತ್ತೆ ಇದೇ ಥರ ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಆ್ಯಂಟಿಲ್ ದಟ್ ಕೀಪ್ ವಾಚಿಂಗ್ ದಿಸ್ ಇಸ್ ಕನ್ನಡ ವ್ಲಾಗ್ಸ್ ಇನ್ ಸಿಂಗಾಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.